ನಿರಂತರ ಮನರಂಜನೆಗೆ ರೇವಣಸಿದ್ಧ ಇಂಗಳೇಶ್ವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ. ನಾವು ಹಾಕುವ ವಿಡಿಯೋ ಮೊದಲ ನೋಟಿಫಿಕೇಶನ್ ಪಡೆಯಲು ತಪ್ಪದೆ ರೇವಣಸಿದ್ಧ ಇಂಗಳೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾನವನಾಗಿ ಉಳದೆ ಮಾನುಳತೆಯಿಂದ ನಡೆದೆ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಹೇಳ್ತಾಳೆ. ಹೌದು, ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಗ ಯಾವದರೆ ಒಂದು ದೇವರ ಗುಡಿಗೆ ಹೋದ್ರೆ ಮನುಷ್ಯ ಹಿಂದೂ ಆಗೋದಿಲ್ಲ. ಹೌದು, ಅದೇ ಮನುಷ್ಯ ಯಾವದೇ ಒಂದು ಚರ್ಚಿಗೆ ಹೋದ್ರ ಆ ಮನುಷ್ಯ ಕ್ರಿಶ್ಚಿಯನ್ನಾಗುದಿಲ್ಲ. ಹೌದು, ಅದೇ ಮನುಷ್ಯ ಒಂದು ಮಸೀದಿಗೆ ಹೋದ್ರ ಆ ಮನುಷ್ಯ ಮುಸ್ಲಿಂ ಆಗುದಿಲ್ಲ. ಎಲ್ಲೆಡೆ ಮಾನವನಾಗಿ ಉಳಿದೆ ಮಾನುಳತೆಯಿಂದ ನಡೆದೆ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳ. ಜಾತಿ 108 ಜಾತಿ ಇದ್ರು ಕೂಡ ಪ್ರಥಮದೊಳಗಿರ್ತಕ್ಕಂತ ಜಾತಿ ಒಂದು ಹೆಣ್ಣ ಒಂದು ಗಂಡ. ನಾವು ನೀವು ತಾಯಿ ಗರ್ಭದಿಂದ ಭೂಮಿಗೆ ಬರ್ಬೇಕಾದ್ರೆ ಕುಲ ಜಾತಿ ಗೋತರ ಮತಗಳು ಏನು ತಗೊಂಡು ಬಂದಿಲ್ಲ. ಅದಕ್ಕ ಎಲ್ಲರಿಗೂ ಇರುವಂತ ಜಾತಿ ಒಂದು ಹೆಣ್ಣ ಜಾತಿ ಒಂದು ಗಂಡ ಜಾತಿ ಅಂತ ಹೇಳಿ ಆ ಸದ್ಗುರುನ ತಾಕ ಮಾದೇವಿ ವಚನ ರೂಪದಾಗ ಹೇಳ. ಅದಕ್ಕ ಸರ್ಜಡಿ ಕಲಾವಿದರು ಯಾರಪ್ಪ ಅಂತ ಕೇಳಿದ್ರ ನಿಮ್ಗೆ ಈಗಾಗಲೇ ಗೊತ್ತದ, ಉಮದಿ ಗ್ರಾಮದ ಮನ್ಸಿದ್ ಮಾರಾಯರ ಒಂದು ಡೊಳ್ಳಿನ ಸಂಘ. ಹೌದು, ಅವ್ರ ಜೋಡಿ ಹಾಡುವಂತ ನಮ್ಮ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘ ನಮ್ಮದೊಂದು ಕ್ರಿಸನ್ ಮಾಸ್ತರ್ ಮೇಳ ಹಿಂಗ ಎರಡೂ ಮೇಳ ಇವತ್ತು ಯಾಕೆ ಕೂಡಿಸಿದಂತಕ್ಕಂಥ ನಿಮ್ಗೆಲ್ಲರಿಗೆ ಗೊತ್ತದ. ಹೌದು, ಇವತ್ತ ಉಮದಿ ಅವರು ಮತ್ತು ಇಂಗ್ಲೇಶ್ವರದವರಿಗೆ ಏನ್ ಒಂದು ವಿಷಯ ಇಟ್ಟರಪ್ಪ ಅಂತ ಕೇಳಿದ್ರ ಏನಿಟ್ಟಾರೆ ವಿಷಯ? ಒಂದು ಚಿಂತನ ಒಂದು ಮಂಥನ ಅನ್ನತಕ್ಕಂತ ವಿಷಯ ಇಟ್ಟಾರೆ. ಕಮಿಟಿ ಅವರು ಬಂದು ಈಗಾಗಲೇ ನೀವು ಏನು ನಾವೆಲ್ಲ ಹಾಕಿಕೊಟ್ಟಂತ ಮಾರ್ಗದೊಳಗೆ ಹೋಗ್ಬೇಕಂತ ತಿಳಿದು ಇವತ್ತಿನ ದಿವಸ ಚಿಂತನ ಮತ್ತು ಮಂಥನ ಅನ್ನುವಂತ ವಿಷಯವನ್ನ ಈ ಶಾವಳ ಗ್ರಾಮದೊಳಗೆ ನಡೀತದೆ. ಹೌದೌದು, ಅದಕ್ಕ ಮಂಥನ ಅಂದ್ರೆ ಏನು ಮತ್ತು ಚಿಂತನ ಅಂದ್ರೆ ಏನು? ಮಂಥನ ಅಂದ್ರೆ ಏನು, ಚಿಂತನ ಅಂದ್ರೆ ಏನು, ಚಿಂತನ ಅಂದ್ರೆ ಏನು? ಹೌದು, ಮಂಥನ ಅಂದ್ರೆ ಗುರುವಿನಲ್ಲಿ ಕೂಡಿಕೊಳ್ಳುದು. ಹೌದು, ಮಂಥನ ಒಂದಕ್ಕೊಂದು ಸ್ಪರ್ಶ ಆಗುವಂತ ಗುರುವಿನಲ್ಲಿ ಕೂಡಿಕೊಳ್ಳುದಕ್ಕ ಮಂಥನ ಅಂತ ಕರೀತಾರ. ಹೌದು ಹೌದು, ಏನು ಚಿಂತನ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ನೀವು ಅಪ್ಪನೇ ಕೂತು ಚಿಂತನ ಮಾಡಬೇಕು. ನಾವು ಅಪ್ಪರೇ ಕೂತು ಏಕಾಂಗಿಯಾಗಿ ಚಿಂತನ ಮಾಡುವಂತದ್ದು ನಾಮಸ್ಮರಣೆ ಮಾಡುವಂತದ್ದು ಇದು ಚಿಂತನ ಅಂತ ಕರೀತಾರ. ಹೌದು, ಅದಕ್ಕ ನಮ್ಮ ಪಾಲಿಗೆ ಯಾವಾಗ ಬಿಟ್ರ ಅಂತ ಕೇಳಿದ್ರೆ ಮಂಥನ, ಮಂಥನ ಅನ್ನುವಂಥದ್ದು ನಮ್ಮ ಪಾಲಿಗೆ ಬಿಟ್ಟು ಚಿಂತನ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಉಮದಿ ಗ್ರಾಮದವರು ಹೌದು ಆಯ್ಕೆ ಮಾಡಿಕೊಂಡಾರ, ಹಿಡ್ಕೊಂಡಾರ ಬಂಗಾರ ಕಡ್ಡಿ ಆಗುವಂತ ಹೊಲ ಹಿಡಿದು. ಹೌದು, ಮಟ್ಟಿ ಹೊಲ ನಮಗೂ ಬಿಟ್ಟಾರ, ಚಲೋ ಹೊಲ ಅವ್ರು ಹಿಡ್ಕೊಂಡಾರ. ಅದಕ್ಕ ಮಂಥನ ಅನ್ನುವಂಥದ್ದು ಹೆಂಗ್ ಶ್ರೇಷ್ಠಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ, ಯಾವ ಬಂತ್ನಾಳದ ಸಿದ್ಧಲಿಂಗ ಮಹಾರಾಜರು ಬಂತ್ನಾಳ ಗ್ರಾಮದ ಇರುವಂತ ಶಂಕರ್ಲಿಂಗ್ ಮಹಾರಾಜರು ಸಿದ್ಧಲಿಂಗ ಮುತ್ತೆಯವರಿಗೆ ಕರೆದು ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಸಿದ್ಧಲಿಂಗ ಮುತ್ತೆಗ ಕರೆದು ಹೇಳ್ತಾರ ಬಂತ್ನಾಳ ಶಂಕರ್ಲಿಂಗ ಮುತ್ತೆಯವರು, ನನ್ನ ಮಠದಾಗ ನಿನ್ನ ಜಾಗ ಇಲ್ಲ, ಹೌದು ನನ್ನ ಮಠ ಬಿಟ್ಟು ನೀ ಹೋಗ್ಬೇಕಾಗ್ಯದ ಸಿದ್ದಪ್ಪ ಅಂತ ಹೇಳಿದಾಗ ಅವಾಗ ಶಂಕರ್ಲಿಂಗ ಮಹಾರಾಜರು ಮುಂದೆ ನಿಂತು ಸಿದ್ಧಲಿಂಗ ಮುತ್ತೆ ಅಳತಾನ, ಹೌದು ಕಣ್ಣೀರ್ ಹಾಕ್ತಾನ, ಇಪ್ಪ ನಿನ್ನ ಮಠದಾಗ ಉಂಡೀನಿ, ಹೌದು ನಿನ್ನ ಮಠದಾಗ ತಿಂದೀನಿ, ನಿನ್ನ ಮಠದಾಗ ನಾ ಬೆಳೆದಿನಿ ಉಂಡಾಡಿನಿ, ಹೌದು ನನ್ನ ಮಠದಿಂದ ನೀ ಹೊರಗ ಹಾಕಿದ್ರ ನಾ ಎಲ್ಲಿಗೆ ಹೋಗ್ಬೇಕು, ನಾ ಏನ್ ಮಾಡ್ಬೇಕತ್ತ? ಒಂದೇ ಸೌಂಡ್ ಸಿದ್ಧಲಿಂಗ ಮುತ್ತೆ ಗುರುವಿನ ಪಾದದ ಮ್ಯಾಗ ಬಿದ್ದು ಕಣ್ಣೀರ್ ತಂದ ಅಳತಾನ. ಹೌದು, ಶಂಕರ್ಲಿಂಗ ಮುತ್ತೆ ಹೇಳ್ತಾನ, ಏನ್ ಹೇಳಿದ್ರು? ನನ್ನ ಮಠದಿಂದ ನೀ ಹೊರಗು ಹೋದ್ರೆ ನಿನ್ನದಿಂದ ಜಗ ಉದ್ಧಾರ ಆಗ್ಬೇಕಾಗ್ಯದ, ನಿನ್ನದಿಂದ ಜಗತ್ತೊಳಗಿರ್ತಕ್ಕಂತ ಜನ ಉದ್ಧಾರ ಆಗ್ಬೇಕಾಗ್ಯದ ಸಿದ್ದಪ್ಪ, ನನ್ನ ಮಠದೊಳಗಿನ ಕಾಲ ನೀ ಹೊರಗೆ ಹಾಕು ಅಂತ ಹೇಳಿದ್ರು. ಹೌದು, ಆವಾಗ ಗುರುವಿನ ಮುಂದೆ ದುಃಖ ಮಾಡಿ ಸಿದ್ಧಲಿಂಗ ಮುತ್ತೆ ಅಳಕೊತ್ ಅಳಕೊತ್ ನಾಲ್ಕು ಮಾರು ಮುಂದೆ ಹೋಗಿ ಹಳ್ಳಿ ನಿಂತು ಗುರುವಿಗಂತಾನೆಯಪ್ಪ, ಏನತ್ತಾನ್ರಿಪ್ಪ, ನಿನ್ನ ಮಠದಂದ ನಾ ಆಗಲಿ ಹೊಂಟಿನಿ, ಹೌದು ನಂದು ನಿಂದು ಭೇಟಿ ಯಾವಾಗ, ನಾನು ನೀನು ಯಾವಾಗ ಕೂಡ್ಬೇಕು ಅಂತ ಹೇಳ್ಕಿಸಿದ್ರೆ ಸಿದ್ಧಲಿಂಗ ಮುತ್ತೆ ಕೇಳಿದಾಗ ಶಂಕರ್ಲಿಂಗ ಮುತ್ತೆ ಒಂದು ಮಾತು ಹೇಳ್ದ. ಏನ್ ಹೇಳ್ದ? ಲಚ್ಚಾಣ ಮಠದೊಳಗ ಆಕಳು ಹೊಟ್ಟೆಯಾಗ ಗೂಳಿ ಆಗಿ ಹುಟ್ಟಿ ಬರ್ತೀನಿ, ಅವಾಗ ನಂದು ನಿಂದು ಭೇಟಿ. ಹೌದು, ಅಲ್ಲಿ ಅವಾಗ ಪುನಃ ಹಿಡಿಯತ್ ಹೇಳಿದ್ರು ಯಾರು? ಸಿದ್ಧಲಿಂಗ ಮುತ್ತೆ ಅವರು. ಹೌದು, ಸಿದ್ಧಲಿಂಗ ಮುತ್ತೆ ಅವರು ದೇಶ ಸಂಚಾರ ಮಾಡ್ಕೊತ ನಾಡು ತಿರುಗುಕೊತ್ತ ಲಚ್ಚಾಣಕ್ಕೆ ಬಂದು ಮೆಟ್ ಮಾಡಿದ್ರು. ಹೌದು,
ಶತಲಿಂಗ ಮುಟ್ಟಿ ಅವರು ಜ್ಞಾನಸ್ಥರಾಗಿದ್ರು, ಗವಿ ಒಳಗೆ ಕುತ್ತಿದ್ರು, ಯೋಗ ಜ್ಞಾನದೊಳಗೆ ಇದ್ರು, ಸತ್ಗುರುನಾಥನ ಸ್ಮರಣೆ ಮಾಡ್ತಿದ್ರು. ಹೌದು, ಅವಾಗ ಯಾವ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಶಿವಣಿಗಿ ಗ್ರಾಮದವರು ಪಂಡಾರಪುರದಿಂದ ಆಕಳು ತಂದು ಯಾವ ನಮ್ಮ ಲಚ್ಚಾಣ ಮಠಕ್ಕೆ ಬಿಟ್ಟಿದ್ರು. ಹೌದು, ಲಚ್ಚಾಣ ಮಠಕ್ಕ ಆಕಳು ಬಿಟ್ಟಿದ್ರು. ಆಕಳ ಇತ್ತು ಮಠದೊಳಗ, ಆಕಳ ಇತ್ತು. ಆಕಳ ಇದು ಒಂದು ದಿನ ಹೋಯ್ತು. ಹೌದು, ಕರ ಒದರ್ಲಿಲ್ಲ, ಹೇಳಿಲ್ಲ, ತಾಯಿ ಹಾಲು ಕುಡಿಲಿಲ್ಲ. ಹೌದು, ಆಕಳ ತಾಯಿಗೆ ಕರೀಲಿಲ್ಲ, ತಾಯಿ ಆಕಳಿಗೆ ಕರೀಲಿಲ್ಲ. ಒಂದು ದಿನ ಹೋಯ್ತು, ಎರಡು ದಿನ ಹೋಯ್ತು, ಆಕಳ ಮಲಿ ಹಾಲು ಕರ ಕುಡಿಲಿಲ್ಲ. ಮೂರು ದಿನ ಹೋಯ್ತು, ಮಠದಾಗಿರ್ತಕ್ಕಂತ ಎಲ್ಲಾ ಭಕ್ತರಿಗೆ ಚಿಂತೆ ಆಯ್ತು. ಏನಾಯ್ತು? ಆಕಳು ಹೊಟ್ಟ್ಯಾಗ ಕರ ಹುಟ್ಟಿ ಬಂದದ. ಮೂರು ದಿನ ಆಗ್ಯದ, ಮಲಿ ಕುಡಿಯವಲ್ದು, ತಾಯಿ ಮಲಿ ಹಾಲು ಕುಡಿಯಲಾಗ್ಯದ. ಹೌದು, ಇದು ಹಿಂಗ ಬಿಟ್ರ ಏನಾರೇ ಹೆಚ್ಚು ಕಮ್ಮ ಆಯ್ತಪ್ಪ ಅಂದ್ರೆ ಗೋಹತ್ಯೆ ಪಾಪ ನಮಗ್ ಬರ್ತದ, ಮಠಕ್ಕೆ ತೊಟ್ಟದ. ಹೌದು, ಸಿದ್ಧಲಿಂಗ ಮುತ್ತೆ ಅವ್ರ ಕಿವಿಗೆ ಹಾಕ್ಬೇಕಂತೇಳಿ ಓಡಿ ಹೋಗಿ ಗವಿ ಒಳಗೆ ಕುತ್ತಂತ ಸಿದ್ದಪ್ಪ ಮುತ್ತೆ ಅವ್ರಿಗೆ ಹೇಳ್ತಾರಪ್ಪ, ನಮ್ಮ ಮಠದೊಳಗ ಆಕಳಿದು ಮೂರು ದಿವಸ ಆಗ್ಯದ, ಕರ ಎದ್ದು ತಾಯಿ ಹಾಲು ಕೊಡುದಿಲ್ಲ, ಹ್ಯಾಂಗ ಮಾಡುದು ಅಂತೇಳಿ ಭಕ್ತರು ಹೋಗಿ ಸಿದ್ಧಲಿಂಗ ಮುತ್ತೆ ಮುಂದೆ ಅಡ್ಡ ಬಿದ್ದಾಗ ಏನಾಯ್ತಿರಪ್ಪ, ಸಿದ್ದಪ್ಪ ಮುತ್ತೆ ಜ್ಞಾನೋದಯ ಆಯ್ತು. ಯಾವ ಬಂತಾಳದ ಶಂಕರ್ಲಿಂಗ ಮುತ್ತೆ ಇವತ್ತು ನನ್ನ ಮಠದಾಗ ಹುಟ್ಟಿ ಬಂದ. ಹೌದು, ಆಕಳು ಹೊಟ್ಟಾಗ ಕರ ಆಗಿ ಹುಟ್ಟಿ ಬರ್ತೀನಿ, ಕೂನ್ ಹಿಡಿಯ ತಿಳಿದ. ಹೌದು, ಇವತ್ತು ನನ್ನ ಗುರು ಇವತ್ತು ನನ್ನ ಮಠದಾಗ ಹುಟ್ಟಿ ಬಂದನಂತೇಳಿ ಸಿದ್ಧಲಿಂಗ ಮುತ್ತೆರು ಓಡೋಡಿ ಬಂದ ಆಕಳ ಕರಿನ ಮುಂದೆ ನಿಂತು ಅಂತಾರ. ಏನಂತಾರ ಇಪ್ಪ, ನನ್ನ ಗುರುನೇ ನೀ ಆಗಿದ್ದಿ ಅಂದ್ರ, ಹೌದು ಖರೆ ನನ್ನ ಮಠದಾಗ ನೀ ಹುಟ್ಟಿದ್ದೆ ಖರೆ ಇತ್ತು, ನನ್ನ ಗುರುನೇ ನೀ ಆಗಿದ್ದಿ ಅಂದ್ರ ಹೋಗಿ ಬಂತಾಳ ಶಂಕರ್ಲಿಂಗ ಮುತ್ತೇನೆ ಖರೆ ನನ್ನ ಮಠದಾಗ ನಿನ್ನ ಜನ್ಮ ಆಗಿತ್ತಂದ್ರ ಹೋಗಿ ಆಕಳ ಮಲಿ ಹಾಲು ಕುಡಿ ಅಂತೇಳಿ ಯಾವಾಗ ಹಸ್ತ ಇಟ್ರು ಅವಾಗ ಮೂರು ದಿವಸ ಹಾಲು ಕುಡಿಲಾರ ಕರ ಟಣ ಟಣ ಓಡಿ ಹೋಗಿ ತಾಯಿ ಹಾಲು ಕುಡಿತದ, ಆಕಳ ಹಾಲು ಕುಡಿತದ. ಇದು ಮಂತನ, ಇದು ಮಂತನ. ಹಿಂಗದ ಸಿದ್ಧಲಿಂಗ ಮುತ್ತೆ ಅವರು ಇನ್ನೊಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ? ಹುಟ್ಟಿದ ಆಕಳ ಕರ ಹುಟ್ಟಿರ್ತಕ್ಕಂತ ಹೋರಿ ಕರೆನಿ ನನ್ನ ಗುರುನೇ ಆಗಿದೆ ಅಂದ್ರೆ ಸಾಯಿವರಿಗೂ ಹಲ್ಲು ಹಚ್ಚಬೇಡ ಹೇಳಿದ್ರು. ಗೋಳಿ ಸಾಯಿವರಿಗೂ ಹಲ್ಲು ಹಚ್ಚಲಿಲ್ಲ. ಹೌದು, ಯಾವ ಆಕಳಿಗೂ ಮುಷಿ ನೋಡ್ಲಿಲ್ಲ. ಹೌದು, ಮೂರನೇ ಮಾತು ಹೇಳಿದ್ರೆ ಅವರು ಏನ್ ಹೇಳಿದ್ರು? ಒಂದೇ ವೇಳೆ ನೀ ಹಲ್ಲು ಹತ್ತದೆ ಅಂದ್ರೆ ನಿನಗೆ ಕೊಳ ಕಟ್ಟಿ ಗಳೆ ಹೊಡಿತೀನಿ ಅಂತ ಹೇಳಿದ್ರು. ಹೌದು, ಸಾಯಿವರಿಗೂ ಹಲ್ಲು ಹತ್ತಲಿಲ್ಲ. ಮುಂದ್ ಗೋಳಿ ಹೋಗ್ತಿತ್ತು, ತೇರ್ ಹಿಂದ್ ಬೆನ್ ಹತ್ತಿತ್ತು. ಹೌದು, ಮುಂದ್ ಗೋಳಿ ಹೋಗ್ತಿತ್ತು, ತೇರ್ ಹಿಂದ್ ಬೆನ್ ಹತ್ತಿತ್ತು, ಯಾರು ಹಗ್ಗ ಹತ್ತಲಿಲ್ಲ, ತೇರ್ ಹಿಡಿದು ಯಾರು ಜಗ್ಲಿಲ್ಲ. ಹೌದು, ಅಂತ ಒಂದು ಸತ್ಪುರುಷ ಆಗಿರ್ತಕ್ಕಂತ ಸಿದ್ಧಲಿಂಗಪ್ಪ ಅಜ್ಜಿ ಅವರ ಎದರಿಂದ ಪಾ ಕೇಳಿದು ಮಂಥನದಿಂದ. ಹೌದು, ಯಾರು ಹಗ್ಗ ಹತ್ತಲಿಲ್ಲ, ತೇರ್ ಎಳಿಲಿಲ್ಲ, ಎಲ್ಲಾರು ಮುಳ್ಳು ಕಡ್ದು ದಾರಿ ಮಾಡ್ತಿದ್ರು, ದಾರಿ ಹಿಡಿದು ಹೋಗ್ತಿರ್ಲ, ತೇರ್ ಗೂಳಿ ಹೆಂಗ ಹೋಗ್ತದ ಹಂಗ ಗೂಳಿ ಬೆನ್ನ ಹತ್ತಿ ಹೋಗ್ತಿತ್ತು. ಇದಕ್ ಮಂತನ ಅಂತ ಕರೀತಾರ, ಇದಕ್ ಮಂತನ ಅಂತ ಕರೀತಾರ. ಪುಣ್ಯಾತ್ಮರೆ, ಇವತ್ತಿನ ದಿವಸ ಒಮ್ಮದಿ ಅವರು ಮತ್ತೆ ಇಂಗ್ಲೇಶ್ವರದವರು ಎರಡೂ ಡೊಳ್ಳಿನ ಪದದೊಳಗೆ ಚಿಂತನ ಮತ್ತು ಮಂತನ ಅಂತಕ್ಕಂತ ವಿಷಯ ಜಗಳ ಇಲ್ಲಿ ಹತ್ಯಾದ. ಶಾವಳ ಊರೊಳಗ ಒಮ್ಮದೇ ಅವರಿಗೆ ಮತ್ತ ಇಂಗ್ಲೇಶ್ವರದವರಿಗೆ ಚಿಂತನ ಮಂತನ ಅನ್ನುವಂತ ಜಗಳ ಹತ್ಯದ. ಹೌದು, ಈ ಎರಡೂ ಡೊಳ್ಳಿನ ಸಂಘದವರು ಹೊಡೆದಾಡಿದ್ರೆ ಜಗಳಾಡಿದ್ರೆ ನಿಮ್ಗೆ ಕುತ್ತವರಿಗೆ ಲಾಭ ಆಗ್ಬೇಕು. ಹೌದು ಹೌದು, ಇಂಗ್ಲೇಶ್ವರದವರು ಉಮದಿ ಅವರು ಇಬ್ರು ಜಗಳಾಡಿದ್ರು ಕುತ್ತವರಿಗೆ ಲಾಭ ಆಗ್ಬೇಕು ಅಂತ ಜಗಳ ಇವತ್ತ ಶಾವಳ ಊರೊಳಗ ನಡೀತದ. ಅದಕ್ಕ ಚಿಂತನ ಮತ್ತು ಮಂಥನ ಅಂದ್ರೆ ಗೋರಾ ಕುಂಬಾರ ಮಂಥನ ಮಾಡ್ದ. ಗೋರಾ ಕುಂಬಾರ ಏನ್ ಮಾಡ್ದ? ಮಂಥನ ಮಾಡ್ದ, ಸದ್ಗುರುನಾಥನ ತಾಳ ಬಡಿತಿದ್ದ. ಹೌದು, ಕೆಸರು ತುಳಿತಿದ, ಹದ ಮಾಡಿ ತುಳಿತಿದ್ದ, ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ, ಕೈ ಒಳಗಿನ ತಾಳ ಕಟ್ಟಿತ್ತಿದ, ಮಂಥನ ಮಾಡ್ತಿದ್ದ. ಹೌದು, ನಮ್ಮ ಮುಂದ ಕಾಸು ತನ್ನ ಮಗ ಕೂಸ ಹಂಬಲಕ್ಕಾಗಿ ಅಳ್ಕೋತ ಅಳ್ಕೋತ ಗೋರಾ ಕುಂಬಾರನ ತೆಕ್ಕಿ ಬಡಿಲಕ್ಕ ಬಂದ್ರ ಅದ್ರ ಕಡೆ ಲಕ್ಷ ಕೊಡ್ಲಿಲ್ಲ. ಹೌದು, ಪಂಡ್ರಾಪುರ ಬಿಟ್ಟು ಬಂದ ಮ್ಯಾಗ ಲಕ್ಷ ಇತ್ತು. ಹೌದು, ಪಾದದೊಳಗ ಹಾಕಿ ತನ್ನ ಕೂಸಿನ ತುಳುದ. ಹೌದು, ಯಾರು? ಗೋರಾ ಕುಂಬಾರ. ಹೌದು ಹೌದು, ತನ್ನ ಕೂಸಿನ ತುಳುದ ಭಂಡಾರಿಪುರ ಪಾಂಡುರಂಗ ಪ್ರತ್ಯಕ್ಷ ಆಗಿ ಗೋರಾ ಕುಂಬಾರನ ಮಗನಿಗೆ ಮತ್ತ ಹುಟ್ಟಿಸಿ ಕೊಟ್ಟನ. ಇದು ಎದರದಿಂದ ಪಾತ್ ಕೇಳಿದ್ರೆ ಮಂಥನ ಮಂಥನದಿಂದ. ಹೌದು, ಮಂಥನ ಮತ್ತು ಚಿಂತನ ಅಂತಕ್ಕಂಥದ್ದು ಬಹಳ ವಿಷಯ ನಡೆದದ. ಹೌದು, ಮತ್ತೆ ಇಲ್ಲಿ ನಮ್ಮ ಒಮ್ಮದಿ ಅವರು ಒಂದೆರಡು ಪ್ರಶ್ನೆ ಕೇಳ್ಯಾರ ಮನುಷ್ಯದ ಮಾರಾಯರು. ಏನ್ ಕೇಳ್ಯಾರ? ಏನ್ ಕೇಳ್ಯಾರಪ್ಪ ಅಂತಂದ್ರ
ಹಾಲ್ ಮತ್ತ ಏನ್ ಒಂದ್ ಜಾಗದಾಗ ಹುಟ್ಟ್ಯಾದು? ಹೌದ, ಏನ್ ಎರಡ್ ಜಾಗದಾಗ ಹುಟ್ಟ್ಯಾದು? ಹಾ, ಮುಗ್ಸಾಯಿ ಮುದ್ದುಕೊಂಡು ಹುಟ್ಟುಕಿತ್ತ ಮೊದಲು ಹಾಲ್ ಮತ್ತ ಇತ್ತೋ ಏನ್ ಇಲ್ಲೋ? ಹೌದು, ಬಾರಿಕೆಲ್ಲ ಇದೇ ಕೇಳೋದಾಗ್ಯದ. ಏನ್ ಮುದ್ದಾಯಿ ಮುದ್ದುಕೊಂಡಿಂದಾನೆ ಹಾಲ್ ಮತ್ತ ಬತ್ತೋ ಅಂತೇಳಿ ಕೇಳ್ಯಾರ. ನಮ್ಮ ಉಮದಿ ಮಾಡಿಸಿದ ಮಹಾರಾಯರು ಕೇಳ್ಯಾರ, 20 ವರ್ಷ ಆಯ್ತಿದ್ರು ಉತ್ತರ ಹೇಳಿ, ನೀವೆಲ್ಲಾರು ಕೇಳಿರಿ ದೈವದವರು. ಹೌದು, 20 ವರ್ಷ ಆಯ್ತು. ಹಾ, ಎಲ್ಲಾರಿಗೆ ಗೊತ್ತಿದ್ದ ವಿಷಯ ಅಲ್ಲ, ಮತ್ತ ತಂದ ಅದನ್ನೇ ಕೇಳ್ತಾರೆ ಅವರು. ಬಾಳಿಕೆ ಕುಸ್ತಿ ಮಾಡೋರು ಅವರು, ಅವರು ಕುಸ್ತಿ ಮಾಡೋರು ಅಲ್ಲ ಅವರು. ಹಾ ಹಾ, ಉಮದಿ ಅವ್ರು ಏನ್ ಮಾಡಿದ್ರು ಒಟ್ಟು ಬಾಳಿಕೆ ಕುಸ್ತಿ ಕಟ್ಬಿಳವ್ರು. ಕಡೆದ ಕುಸ್ತಿ ಮಾಡಕ್ ಅವ್ರ ಬಂದಿ ಇಲ್ಲದು. ಹೌದು, ಅದಕ್ಕೆ ಕ್ವಾಣಿನ್ ಜೋಡಿ ಗಳೆ ಹುಡ್ಬೇಕಂತ ಅವ್ರ ಗಂಟು ಬಿದ್ದಾರ. ಅದಕ್ಕೆ ನಾವು ಇಂಗ್ಲೇಶ್ವರದವ್ರು ಅವಕಾಶ ಮಾಡಿಕೊಡುದಿಲ್ಲ. ಹೌದು, ಅದಕ್ಕ ಅದನ್ನೇನ್ ಮಾತಾಡಿದ್ದೆ, ಹೊಳಿ ಮಾತಾಡೋದು ಬೇಡ. ಹಾಲ್ ಮತ್ತ ಒಂದ್ ಜಾಗದಾಗ ಹುಟ್ಟದೋ ಏನ್ ಎರಡ್ ಜಾಗದಾಗ ಹುಟ್ಟದೋ, ನಮ್ಮ ಮನವಳಿ ಮಾಸ್ತಾರು ಗುರುಗಳಾಗಿರ್ತಕ್ಕಂತ ಎಲ್ಲಾ ಮಾಸ್ತಾರು ಇಡೀ ಜಗತ್ತಕ್ಕೆ ಕ್ಯಾಸೆಟ್ ಬಿಡುಗಡೆ ಮಾಡ್ಯಾರ. 21ನೇ ಕ್ಯಾಸೆಟ್ದೊಳಗ 21ನೇ ಭಾಗದೊಳಗ ಬಿಡುಗಡೆ ಮಾಡ್ಯಾರ. ಅದನ್ನೇನು ಬಹಳ ಹಳ್ಳಿ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಹೌದು, ಇನ್ನೊಂದು ಪ್ರಶ್ನೆ ಏನ್ ಕೇಳಪ್ಪ ಅಂತ ಕೇಳಿದ್ರ, ಆ ಉಮ್ಮರ್ಜಿ ಊರೊಳಗ ಪಲ್ಲಕ್ಕಿ ಒಳಗ ಒಂದು ರೇವಣ ಸಿದ್ಧರ ಪಲ್ಲಕ್ಕಿ ಒಳಗ ಒಂದು ಹೆಣ್ಣು ದೇವತೆ ಕುಂದಿರ್ತಾಳ, ಕುಂದಿರ್ತಾಳ. ಆ ಯಾ ದೇವತೆ ಕುಂದಿರ್ತಾಳ, ಆಕಿನ ಹೆಸರು ಏನು ಅಂತ ಕೇಳ್ಯಾರ. ಕೇಳ್ಯಾರ, ಯಾರು ಕುಂದಿರ್ತಾರಪ್ಪ ಅಂತ ಕೇಳಿದ್ರಕ್ಕೆ ಅಜ್ಜಮ್ಮ ಅನ್ನುವಂತ ಒಂದು ಹೆಣ್ಣು ಮಗಳು. ಹೌದು, ಅಜ್ಜಮ್ಮ ಅನ್ನುವಂತ ಒಂದು ಹೆಣ್ಣು ಮಗಳ ಮೂರ್ತಿ ಆ ಪಲ್ಲಕ್ಕಿ ಒಳಗ ಕುಂದಿರಿಸಿ ಏನಾದ್ರೂ ಕುಂದಿರಿಸಿ ಮೆರವಣಿಗೆ ಮಾಡ್ತಾರೆ. ಇದು ನಿಮ್ಮ ಪ್ರಶ್ನೆದ ಉತ್ತರ. ಹೌದು, ಹಿಂಗಾದ. ಅದಕ್ಕ ನೀವು ಶಾವಳ ಗ್ರಾಮದ ಎಲ್ಲಾ ಗುರು ಹಿರಿಯರು ಕೂಡಿ ಒಮ್ಮದಿ ಮಾನಸಿದ ಒಂದೆರಡು ಪ್ರಶ್ನೆ ಕೇಳಪ್ಪ ಅಂತ ಟಾಳಿ ಕೊಟ್ರೆ ಅಂದ್ರೆ ಇವತ್ತು ನಂದು ಒಂದು ಕುಸ್ತಿ ನೋಡ್ ಟಾಳಿ ಹೆಂಗ್ ಬೀಳ್ತಾವ. ಒಮ್ಮದಿ ಅವ್ರಿಗೆ ಪ್ರಶ್ನೆ ಏನ್ ಕೇಳುದಪ್ಪ ಅಂದ್ರ, ಏನ್ ಕೇಳುದದ? ಮಾಲಿಂಗರಾಯನ ಮಠ ಮನಿ ಒಳಗ ಎಡ್ಡೆಣ್ಣಿನ ಜಾಡಿ ಅದ. ಹೌದು, ಒಂದ್ ಮುತ್ತಳಿ ಅದ. ಹೌದು, ಅಮೋಕ್ಷದ ಮಠ ಮನಿ ಒಳಗ ಮೂರು ಎಣ್ಣಿನ ಜಾಡಿ ಅದ. ಒಂದ್ ಮುತ್ತಳಿ ಅದ. ಒಂದ್ ಮುತ್ತಳಿ ಅದ. ಹೌದು, ಜಗದ್ಗುರು ರೇವಣ ಸಿದ್ಧಗ 21 ಎಣ್ಣಿನ ಜಾಡಿ ಅದ. ಇಲ್ಲಿ ಪ್ರಶ್ನೆ ಏನ್ ಕೇಳುದಪ್ಪ ಅಂದ್ರ, ಏನು ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಗೆ ಶ್ರೀಶೈಲ ಮಲ್ಲೈಗ ಕಂಬಳಿ ಅದ? ಹೌದು, ಕಂಬಳಿ ಶ್ರೀಶೈಲ ಮಲ್ಲೈಗ ಕಂಬಳಿ ಅದ. ಕಂಬಳಿ ಆದ ಕಂಬಳಿ ಹೋಗ್ತದೆ ಸದ್ಯಕ್ಕೆ. ಅದು ಯಾರು ತಯಾರು ಮಾಡಿ ಒಯ್ದು ಶಿರ್ಸೈಲ್ ಮಠಕ್ಕೆ ಕೊಡ್ತಾರ? ಯಾರು ನೇಯ್ದ್ರು, ಯಾವ ಜಾಗದಾಗ ನೇಯ್ದ್ರು ಆ ಕಂಬಳಿ, ಯಾರು ತಯಾರು ಮಾಡಿದ್ರು, ಯಾವ ಜಾಗದಾಗ ನೇಯ್ದ್ರು ಆ ಕಂಬಳಿ, ಸದ್ಯಕ್ಕೆ ಆ ಮಠಕ್ಕೆ ಯಾರು ಕೊಟ್ಟಾರ ಅಂತಕ್ಕಂಥದ್ದು ಮಾತು ಹೇಳ್ತಾರ. ಒಮ್ಮದಿ ಮಾನಸಿದ ಪೂಜಾರಿ ಕೇಳುವಂತ ಸವಾಲ. ಹೌದು, ಒಂದನೇದು. ಎರಡನೇದು ಏನ್ ಕೇಳುದಪ್ಪ ಅಂತ ಕೇಳಿದ್ರ, ಯಾವ ಮೊಮ್ಮೆಟ್ಟಿ ಗುಡ್ಡದೊಳಗಿರ್ತಕ್ಕಂತ ಭೂತಾಳ ಸಿದ್ಧ? ಹೌದು, ಮೊಮ್ಮೆಟ್ಟಿ ಗುಡ್ಡದಾಗಿರುವಂತ ಭೂತಾಳ ಸಿದ್ಧ ಹೆಬ್ಬಾಳಕ್ಕೆ ಹೋಗ್ಯಾನ. ಭೂತಾಳ ಸಿದ್ಧ ಹೌದು, ಹೆಬ್ಬಾಳಕ್ಕೆ ಹೋಗ್ಯಾನ. ಯಾರ ಭಕ್ತಿಗೆ ಮೆಚ್ಚ ಹೋದ ಹೆಬ್ಬಾಳಕ್ಕ? ಹೆಬ್ಬಾಳಕ್ಕೆ ಭೂತಾಳ ಸಿದ್ಧ ಮೊಮ್ಮೆಟ್ಟದಿಂದ ಯಾರ ಬೆನ್ನು ಹತ್ತಿ ಹೋದ, ಯಾರ ಬಾಳುಕ್ಕೆ ಮೆಚ್ಚ ಹೋದ ಅಂತಕ್ಕಂಥದ್ದು ಮಾತ. ಎರಡು ಪ್ರಶ್ನೆ ನಮ್ಮ ಒಮ್ಮದಿ ಅವ್ರಿಗೆ ಕೇಳೋದದ. ಹೌದು, ಮುಂದಿನ ಪಾಯದೊಳಗ ಏನ್ ಸವಾಲ ಹೇಳ್ತಾರ, ಉತ್ತರ ಹೇಳ್ತಾರ ಹೇಳಿ. ಅದಕ್ಕೆ ಒಂದು ಯಥಾ ಪ್ರಕಾರ ಖ್ಯಾತಿ ಹಾಡಿ ನಮ್ಮ ಉಮ್ಮದಿ ಅವರಿಗೆ ಚಾನ್ಸ್ ಹೋಗ್ತಾರೆ.